हाय हेलो एल्ला राज्य सरकारी नौकरी नमस्कार इवत्तिन ओंदु वीडियोदल्ली ओंदिष्टु प्रमुखवागिरुवंत अपडेट्स गळिदे रिलेटेड टू सेवंथ पे कमीशन नमगेल्लरिगू गोत्तिरुव हागे इवत्तु कर्नाटक राज्य सरकारी नौकर संघद अध्यक्षरागिरुवंत श्री एस षडाक्षरी मत्तु पदाधिकारिगळोंदिगे ओंदु सभेयन्न एर्पडिसलागित्तु ई ओंदु सभे इरुवंतद्दु ಒಂದು ಹಳೆಯ ಔಷಧಿ ಕಟ್ಟಡ ಏಳನೇ ವೇತನ ಆಯೋಗದ ಒಂದು ಕಾರ್ಯಾಲಯ ಓಕೆ ಸೊ ಅಲ್ಲಿ ಈ ಒಂದು ಸಭೆಯನ್ನು ಇನ್ವಿಟೇಷನ್ ನೀಡಿರುವಂಥದ್ದು ಸುಧಾಕರ್ ರಾವ್ ಏಳನೇ ವೇತನ ಆಯೋಗದ ಸಮಿತಿಯ ಅಧ್ಯಕ್ಷರು ಸೊ ಬೇಸಿಕಲಿ ಸುಧಾಕರ್ ರಾವ್ ಅವರು ಇನ್ವಿಟೇಷನ್ ನೀಡಿರುವಂಥದ್ದು ಸರ್ಕಾರಿ ನೌಕರರ ಪ್ರಮುಖವಾದ ಬೇಡಿಕೆಗಳ ಒಂದು ಪಟ್ಟಿಯನ್ನು ನೀವು ನೀಡಬೇಕು ಅನ್ನೋದ್ರ ಬಗ್ಗೆ ಸೊ ಆ ಒಂದು ನಿಟ್ಟಿನಲ್ಲಿ ನಮಗೆಲ್ಲರೂ ಗೊತ್ತಿರೋ ಹಾಗೆ ಮೂರು ಪ್ರಮುಖವಾಗಿರುವಂಥ ಬೇಡಿಕೆಗಳಿಟ್ಟಿದ್ದಾರೆ ಇನ್ನೊಂದು ಬೋನಸ್ ಬೇಡಿಕೆ ಇದೆ ಅದರ ಬಗ್ಗೆ ನಾವು ಅಟ್ ದಿ ಎಂಡ್ ಡಿಸ್ಕಸ್ ಮಾಡೋಣ ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಏಳನೇ ವೇತನ ಆಯೋಗ ಕರ್ನಾಟಕ ಇಂದಿನ ಸಭೆಯ ಪ್ರಮುಖ ಚರ್ಚೆಯ ವಿಷಯಗಳು ಸೊ ಸಾಂದರ್ಭಿಕ ಚಿತ್ರಗಳು ಕೂಡ ಇಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾದಂಥ ಒಂದು ಬೇಡಿಕೆಗಳು ಇಟ್ಟಿದ್ದಾರೆ ಅಂತ ಸೊ ಇಲ್ಲಿ ನೋಡ್ತಿದ್ದೀರಾ ಸರ್ಕಾರಿ ನೌಕರಿಗೆ ಸಿಹಿ ಸುದ್ದಿ ಏಳನೇ ವೇತನ ಆಯೋಗದ ವಿಚಾರದಲ್ಲಿ ಪ್ರಮುಖವಾಗಿರುವಂಥ ಒಂದಿಷ್ಟು ಅಪ್ಡೇಟ್ಸ್ಗಳು ಬಂದಿದೆ ಓಕೆ ಸೊ ಮೊಟ್ಟ ಮೊದಲನೇ ಒಂದು ಬೇಡಿಕೆ ಏನಿಟ್ಟಿದ್ದಾರೆ 40% ಫಿಟ್ಮೆಂಟ್ ನೀಡಬೇಕು ಅಂತ ಸೊ ಏಳನೇ ವೇತನ ಆಯೋಗ ಕರ್ನಾಟಕ ಇಂದಿನ ಸಭೆಯ ಪ್ರಮುಖ ಚರ್ಚೆ ವಿಷಯವಾಗಿರುವಂಥದ್ದು ನೌಕರರ ಬೇಡಿಕೆಗಳ ಪಟ್ಟಿ ಇಲ್ಲಿದೆ ಮೊಟ್ಟ ಮೊದಲನೇ ಒಂದು ಬೇಡಿಕೆ 40% ಫಿಟ್ಮೆಂಟ್ ನೀಡಬೇಕು ಅಂತ ಸೊ ಬೇಸಿಕಲಿ ಪ್ರೀವಿಯಸ್ ಆಗಿ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ಒಂದು 2016ರಲ್ಲಿ ಆರನೇ ವೇತನ ಆಯೋಗ ಬಂದಾಗ ಬರೀ 30% ಫಿಟ್ಮೆಂಟನ್ನು ನೀಡಲಾಗಿತ್ತು ಬಟ್ ಅಲ್ಲಿ 3-4% ಮಾತ್ರ ಏನು ಇನ್ಫ್ಲೇಷನ್ ರೇಟ್ ಇತ್ತು ಬಟ್ ಇವಾಗ ಇನ್ಫ್ಲೇಷನ್ ರೇಟ್ ಸುಮಾರು 8-9% ಆಗಿದೆ ಹಾಗಾಗಿ ಇವಾಗ ಇಂದು ಫಿಟ್ಮೆಂಟನ್ನು ಕೂಡ 40-50% ನೀಡಬೇಕು ಅಂತ ಕೇಳ್ತಿದ್ದಾರೆ ಆ್ಯಂಡ್ ಅದೇ ರೀತಿಯಾಗಿ ಎರಡನೇ ಒಂದು ಪಾಯಿಂಟ್ ನೋಡೋದಾದರೆ ಡಿ ಎ ಶುಡ್ ಬಿ ಮ್ಯಾರೇಜ್ ಟು ಬೇಸಿಕ್ ಅಂತ ಡಿ ಎನ ಬೇಸಿಕ್ ಜೊತೆ ಮ್ಯಾರೇಜ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಸೊ ಸದ್ಯ ಕರ್ನಾಟಕ ಸರ್ಕಾರಿ ನೌಕರರು ಪಡಿತಿರುವಂಥ ಒಂದು ಡಿ ಎ ಎಷ್ಟಿದೆ ಡಿ ಎ 31% ಪಡಿತಿದ್ದಾರೆ ಆ ಒಂದು ಡಿ ಎನ ಬೇಸಿಕ್ ಜೊತೆ ಮ್ಯಾರೇಜ್ ಮಾಡಿಬಿಟ್ಟು ಅದ್ರ ಮೇಲೆ 40% ಫಿಟ್ಮೆಂಟ್ ನೀಡಬೇಕು ಅಂತ ಸರ್ಕಾರಿ ನೌಕರಲ್ಲಿ ಕೇಳ್ತಾ ಇರುವಂಥದ್ದು ಆ್ಯಂಡ್ ಮೂರನೇ ಪ್ರಮುಖವಾಗಿರುವಂಥ ಬೇಡಿಕೆ ಎಚ್ ಆರ್ ಎ ಶುಡ್ ಬಿ ಇನ್ಕ್ರೀಸ್ಡ್ ಅಂತ ಹೋಮ್ ರೆಂಟ್ ಅಲವೆನ್ಸಸ್ 2016ರಿಂದ ಈಚೆಗೆ ಯಾವುದೇ ರೀತಿಯಾಗಿ ಚೇಂಜ್ ಆಗಿಲ್ಲ ಅದನ್ನು ಕೂಡ ಇಲ್ಲಿ ಪರಿಷ್ಕರಣೆ ಮಾಡಿ ಇನ್ಕ್ರೀಸ್ ಮಾಡಬೇಕು ಸುಮಾರು 20-30% ಅಂತ ಏನಕ್ಕಂದರೆ ಮನೆ ಬಾಡಿಗೆಗಳು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಬಟ್ ಎಚ್ ಆರ್ ಎ ಅಷ್ಟೇ ಉಳಿಯುವಂಥದ್ದು ಆ್ಯಂಡ್ ಇದಾದ ಮೇಲೆ ಪ್ರಮುಖವಾಗಿ 2026ರ ಹೊತ್ತಿಗೆ ಕೇಂದ್ರ ಸರ್ಕಾರಿ ನೌಕರರಿಗೆ ಸರಿಸಮಾನವಾಗಿರುವಂಥ ವೇತನವನ್ನು ರಾಜ್ಯ ಸರ್ಕಾರಿ ನೌಕರಿಗೆ ನೀಡಬೇಕು ಅಂತ ಇಲ್ಲಿ ಸರ್ಕಾರಿ ನೌಕರರು ಬೇಡಿಕೆಯನ್ನು ಇಟ್ಟಿದ್ದಾರೆ ಸೊ ಹಾಗಾಗಿ ಕೇಂದ್ರ ಸರ್ಕಾರಿ ನೌಕರಿಗೆ 42% ಡಿ ಎ ಸಿಗ್ತಾ ಇದೆ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ 42% ಸಿಗಬೇಕು ಅದೇ ರೀತಿಯಾಗಿ ಕನಿಷ್ಠ ವೇತನ ಅವರಿಗೆ 21,000 ನಮ್ಮೊಂದು ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ 21,000 ಇರಬೇಕು ಈ ರೀತಿಯಾದಂಥ ಒಂದು ಕೇಂದ್ರ ಸರ್ಕಾರಿ ನೌಕರಿಗೆ ಸರಿಸಮಾನವಾದ ವೇತನವನ್ನು ನೀಡಬೇಕು ಅಂತ ಪ್ರಮುಖವಾಗಿರುವ ಬೇಡಿಕೆಯನ್ನು ಇಲ್ಲಿ ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ಸಿ ಎ ಷಡಾಕ್ಷರಿ ಅವರು ಇಟ್ಟಿದ್ದಾರೆ ಸೊ ಈ ಪ್ರಮುಖ ಬೇಡಿಕೆಗಳನ್ನು ಇಡಲಾಗಿದೆ ಅಂತ ಹೇಳ್ತಿದ್ದಾರೆ ಸೊ ಇದಿಷ್ಟಾಗಿತ್ತು ಸಮ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ದಯವಿಟ್ಟು ಚಾನಲ್